ಹಾಯ್ ಫ್ರೆಂಡ್ಸ್, ಮೇಕ್ ಇಟ್ ಸಿಂಪಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನ್ ಮನು. ಈ ಗೇಮ್ಸ್ ನಲ್ಲಿ ಹಣಕಾಸಿನ ಅಪಾಯದ ಅಂಶವಿದೆ, ಇದು ವ್ಯಸನಕಾರಿಯಾಗಬಹುದು. ದಯವಿಟ್ಟು ಜವಾಬ್ದಾರಿಯುತವಾಗಿ ಸ್ವಂತ ರಿಸ್ಕ್ ನಿಂದ ಆಡಿ. ಈ ವಿಡಿಯೋದಲ್ಲಿ ಟೀನ್ ಪಟ್ಟಿ ಮಾಸ್ಟರ್ ಅಪ್ಲಿಕೇಶನ್ ಅಲ್ಲಿ ಟಾಪ್ ಗೇಮ್ ಟೀನ್ ಪಟ್ಟಿ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಟೀನ್ ಪಟ್ಟಿ ಅಥವಾ ಟೀನ್ ಪತ್ತಿ ಈ ಗೇಮನ್ನು ಯಾವ ರೀತಿ ಪ್ಲೇ ಮಾಡೋದಂತ ನೀವು ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಮೋರ್ ಆಪ್ಷನ್ ಅಂತ ಇರುತ್ತೆ, ಸೈಡಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಹೌ ಟು ಪ್ಲೇ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಎಲ್ಲ ರೂಲ್ಸ್ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ನಾನು ಸಿಂಪಲ್ ಆಗಿ ಇವಾಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ರಮ್ಮಿ ಟೀನ್ ಪಟ್ಟಿ ಟಿ ಪಿ ವಾರ್ ಅಂತ ಇದೆ, ನಾನು ಟೀನ್ ಪಟ್ಟಿ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಗಮನಿಸ್ತಾ ಇರ್ಬೋದು ಸೆಟ್ ಪ್ಯೂರ್ ಸೀಕ್ವೆನ್ಸ್ ಸೀಕ್ವೆನ್ಸ್ ಕಲರ್ ಪೇರ್ ಹೈ ಕಾರ್ಡ್ ಅಂತ ಇದೆ. ಇದು ರ್ಯಾಂಕಿಂಗ್ ಡಿವೈಸ್ ಹೋಗುತ್ತೆ. ಫಸ್ಟ್ನೇದು ರ್ಯಾಂಕು, ಫಸ್ಟ್ ರ್ಯಾಂಕು ಸೆಟ್ಟು ಅಂದರೆ ಟ್ರಯಲು, ಎಸ್ 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 ಕೆ 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 ಈ ರೀತಿ ಬಂದರೆ ಅದು ಟಾಪ್ ರ್ಯಾಂಕ್ ಆಗುತ್ತೆ. ಎರಡನೇ ರ್ಯಾಂಕು ಪ್ಯೂರ್ ಸೀಕ್ವೆನ್ಸು. ಪ್ಯೂರ್ ಸೀಕ್ವೆನ್ಸ್ ಅಂದರೆ ನೀವು ರಮ್ಮಿ ಆಡಿದರೆ ಗೊತ್ತಿರುತ್ತೆ, 1 2 3 4 5 ಈ ರೀತಿ ಮೂರೇ ಕಾರ್ಡ್ ಇರುವಂಥದ್ದು. ಮೂರೇ ಕಾರ್ಡಲ್ಲಿ ಜೆ ಕ್ಯೂ ಕೆ ಆಗಿರ್ಬೋದು, ಕ್ಯೂ ಕೆ ಎ ಆಗಿರ್ಬೋದು, ಇದನ್ನು ಪ್ಯೂರ್ ಸೀಕ್ವೆನ್ಸ್ ಅಂದರೆ. ಮೂರನೇದು ಸೀಕ್ವೆನ್ಸು. ಸೀಕ್ವೆನ್ಸ್ ಅಂತಂದರೆ ನಾರ್ಮಲ್ ಆಗಿ ಪ್ಯೂರ್ ಸೀಕ್ವೆನ್ಸ್ ಅಲ್ಲ, ಬಟ್ ಸೀಕ್ವೆನ್ಸು. 1 2 3 ಬಂದರೆ ಸೀಕ್ವೆನ್ಸು. ಇದು ಥರ್ಡ್ ರ್ಯಾಂಕಲ್ಲಿ ಬರುತ್ತೆ. ಇನ್ನು ನಾಲ್ಕನೇ ರ್ಯಾಂಕು, ಫೋರ್ತ್ ರ್ಯಾಂಕು, ಕಲರು. ಯಾವುದೇ ನಂಬರ್ಸ್ ಇರಲಿ, ಯಾವುದೇ ಇರಲಿ, ಒಂದೇ ಕಲರ್ ಇರಬೇಕು, ಹಾಗೆ ಒಂದೇ ಸಿಂಬಲ್ ಇರಬೇಕು. ಹಾರ್ಟಿನ ಆದರೆ ಹಾರ್ಟಿನ ಇರಬೇಕು, ಡೈಮಂಡ್ ಇರಬೇಕು, ಈ ರೀತಿ ಸ್ಪೇಡ್ ಇರಬೇಕು, ಈ ರೀತಿ ಇರುತ್ತೆ. ಇನ್ನು ಪೇರ್ ಅಂದರೆ 2 ಕಾರ್ಡ್ ಸೇಮ್ ಇರುತ್ತೆ, 1 ಕಾರ್ಡ್ ಡಿಫ್ರೆಂಟ್ ಇರುತ್ತೆ. ಇದನ್ನು ಪೇರ್ ಅಂತಾರೆ. ಟಾಪ್ ಪೇರ್ ಯಾವುದು ಅಂತಂದರೆ ಈಗ ಎ ಎ ಕೆ ಇದೆಯಲ್ಲ, ಇದು ಟಾಪ್ ಪೇರು, ಅವರೇ ಕೊಟ್ಟಿದ್ದಾರೆ. ಇನ್ನು ಮಿಕ್ಕದ್ದೆಲ್ಲ ಈಗ ಲೋ ಪೇರು, 2 2 3 ಈ ರೀತಿ ಲೋ ಇರುತ್ತೆ. ಇನ್ನು ಹೈ ಕಾರ್ಡ್ ಅಂತಂದರೆ ನಾರ್ಮಲ್ ಆಗಿ ಡಿಫ್ರೆಂಟ್ ಕಾರ್ಡ್ ಯಾವಾದ್ರೂ ಮಿಕ್ಸ್ ಆಗಿ ಬರುತ್ತೆ ಕಾರ್ಡು, ಅದನ್ನು ಹೈ ಕಾರ್ಡ್ ಅಂತಾರೆ. ಸೊ ಈ ರೀತಿ ಇರುತ್ತೆ ಈ ಒಂದು ರೂಲ್ಸು. ಇದನ್ನು ಹೇಳಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ, ಇವಾಗ ಡೈರೆಕ್ಟಾಗಿ ಗೇಮ್ ಪ್ಲೇ ಮಾಡಿ ತೋರಿಸ್ಕೊಡ್ತೀನಿ, ಅವಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಇವಾಗ ಗೇಮನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಗಮನಿಸ್ತಾ ಇರ್ಬೋದು ಇವಾಗ ನನ್ನ ಹತ್ರ 1386 ರೂಪಾಯಿ ಇದೆ. ಜಸ್ಟ್ ಗೇಮ್ ಪ್ಲೇ ಮಾಡ್ತೀನಿ ಅಷ್ಟೇ, ಇದರಲ್ಲಿ ಪ್ರಾಫಿಟ್ ಮಾಡಲ್ಲ ಇವಾಗ ನಾನು. ಯಾಕೆಂತಂದರೆ ಓಕೆ ಗೈಸ್, ಇವಾಗ ಕಲರ್ ಬಂದಿದೆ, ನಾನು ಬೆಟ್ ಪ್ಲೇಸ್ ಮಾಡಿದ್ದೀನಿ. ಗಮನಿಸ್ತಾ ಇರ್ಬೋದು ಇವಾಗ ನಮ್ಮ ಆಪೋನೆಂಟ್ಸ್ ಎಲ್ಲ ಕಂಪ್ಲೀಟಾಗಿ ಡ್ರಾಪ್ ಆದರು ನೋಡಿ, ನಾನು ಕಂಪ್ಲೀಟಾಗಿ ವಿನ್ ಆದೆ. ಇವಾಗ ಈ ರೀತಿ ಕಾರ್ಡ್ ಬಂದರೆ ನೀವು ಗೇಮ್ ಪ್ಲೇನ ಮಾಡ್ತಾಬೋದು ಕಂಟಿನ್ಯೂಸ್ ಆಗಿ, ಯಾಕಂತಂದರೆ ಒಳ್ಳೊಳ್ಳೆ ಕಾರ್ಡ್ ಬಂದರೆ ಗೇಮ್ ಪ್ಲೇ ಮಾಡ್ಬೋದು. ಯಾವ ರೀತಿ ಕಾರ್ಡ್ ಬಂದರೆ ಪ್ಲೇ ಮಾಡ್ಬಾರ್ದು ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಸಿ ಮಾಡ್ತೀನಿ, ಗಮನಿಸ್ತಾ ಇರ್ಬೋದು ನೋಡ್ಬೋದು. ಇವಾಗ ಹೈ ಕಾರ್ಡ್ ಬಂದಿದೆ 2 3 2, ಏನಪ್ಪ 5 3 2, ಈ ಥರ ಕಾರ್ಡ್ ಬಂದರೆ ನೀವು ಹೈ ಕಾರ್ಡ್ ಬಂದರೆ ಗೇಮ್ ಪ್ಲೇ ಮಾಡೋಕ್ಕೆ ಹೋಗ್ಬಿಡಿ. ಯಾವುದೇ ರೀತಿ ಹೈ ಕಾರ್ಡ್ ಬಂದರೂ ಕೂಡ ಗೇಮ್ ಪ್ಲೇ ಮಾಡ್ಕೋಬಿಡಿ, ನೀವು ಪ್ಯಾಕ್ ಆಗಬೇಕಾಗುತ್ತೆ. ನಾನು ಕೂಡ ಪ್ಯಾಕ್ ಆಗ್ತಾ ಇದ್ದೀನಿ, ಗಮನಿಸ್ತಾ ಇರ್ಬೋದು. ಪ್ಯಾಕ್ ಅಂದರೆ ಡ್ರಾಪ್ ಅಂತ ಅರ್ಥ. ಈ ರೀತಿ ಡ್ರಾಪ್ ಆದರೆ ನಾರ್ಮಲ್ ಆಗಿ ನೀವು ಸೇಫ್ ಆಗಿ ಆಡ್ತಾ ಹೋಗ್ಬೋದು. ಇದೇ ಒಂದು ಟೀನ್ ಪಟ್ಟಿ ಈ ರೀತಿ ವರ್ಕ್ ಆಗ್ತಾ ಇರುತ್ತೆ, ಯಾಕೆಂದರೆ ಹೈ ಕಾರ್ಡು ಲಾಸ್ಟ್ನೇ ರ್ಯಾಂಕಿಂಗಲ್ಲಿ ಬರುತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಹೈ ಕಾರ್ಡ್ ಬಂದಿರುತ್ತೆ. ಇವಾಗ ಗೇಮ್ ಪ್ಲೇ ಮಾಡ್ತಾಯಿದ್ರೆ ಅಂದರೆ ಅರ್ಥ ಅವ್ರಿಗೆ ಒಳ್ಳೆ ಕಾರ್ಡ್ಸ್ ಬಿದ್ದಿರುತ್ತೆ, ಒಂದು ಕಲರು ಅಥವಾ ಸೀಕ್ವೆನ್ಸು ಯಾವ್ದಾದ್ರು ಬಂದಿರುತ್ತೆ. ಇವಾಗ ಗಮನಿಸ್ತಾ ಇರ್ಬೋದು ಇವಾಗ ಸ್ಲೈಡ್ಸ್ ಕೊಟ್ಟು ಒಬ್ಬರು ಇವಾಗ ಕಂಪ್ಲೀಟಾಗಿ ಡ್ರಾಪ್ ಆದರು, ಪ್ಯಾಕ್ ಆದರು, ಲಾಸ್ ಆದರು. ದೆನ್ ನೆಕ್ಸ್ಟ್ ಗಮನಿಸ್ತಾ ಇರ್ಬೋದು ಇವಾಗ 2 ಪ್ಲೇಯರ್ಸ್ ಗೇಮ್ ಪ್ಲೇ ಮಾಡಿದ್ರು, ಪೇರ್ ಬಂತು, ಸೀಕ್ವೆನ್ಸ್ ಬಂತು, ಅವರು ಪೇರ್ಗೆ ಆಡ್ತಾ ಇದ್ರು. ಇವ್ರದ್ದು ಸೀಕ್ವೆನ್ಸ್ ಇತ್ತು, ಗಮನಿಸ್ತಾ ಇರ್ಬೋದು ಸೀಕ್ವೆನ್ಸ್ ಇರೋದು ವಿನ್ ಆಯಿತು ಕಂಪ್ಲೀಟಾಗಿ. ಸೊ ಈ ರೀತಿ ಆಗುತ್ತೆ, ನೀವು ಸೀಕ್ವೆನ್ಸ್ ಇದ್ದರೆ ಮಾತ್ರ ಗೇಮ್ ಪ್ಲೇ ಮಾಡಿ, ಕಲರ್ ಇದ್ದರೂ ಗೇಮ್ ಪ್ಲೇ ಮಾಡ್ತಾ ಹೋಗ್ಬೋದು, ಪ್ಯೂರ್ ಸೀಕ್ವೆನ್ಸ್ ಇದ್ದರೂ ಗೇಮ್ ಪ್ಲೇ ಮಾಡಿ. ಟ್ರಯಲ್ ಬಂತಂದರೆ 100% ನೀವು ಎಷ್ಟು ಅಮೌಂಟ್ ಆದರೂ ಕಟ್ಟಿ ಬೆಟ್ ಮಾಡಿ ಆರಾಮಾಗಿ ಅರ್ನ್ ಮಾಡ್ತಾ ಹೋಗ್ಬೋದು. ಇವಾಗ ಮತ್ತೆ ಹೈ ಕಾರ್ಡ್ ಬಂತು, ಮತ್ತೆ ನಾನು ಪ್ಯಾಕ್ ಆಗಿದ್ದೀನಿ. ಮತ್ತೆ ಹಾಗೆ ಇಲ್ಲಿ ರಿವಾರ್ಡ್ಸ್ ಕೂಡ ಬರ್ತಾ ಇರುತ್ತೆ ನಿಮಗೆ. ಎರಡೆರಡು ಗೇಮ್ ಪ್ಲೇ ಮಾಡಿದಾಗ ಜಸ್ಟ್ ಯಾವುದಾದ್ರೂ ಒಂದ್ರ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದಾಗ ನಿಮಗೆ 5 ರುಪೀಸೋ 2 ರುಪೀಸೋ ಬರ್ತಾ ಇರುತ್ತೆ. ಇಲ್ಲಿ ನೋಡಿ 426 ರೂಪಾಯಿ ಕೂಡ ಇತ್ತು, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ 426 ರೂಪಾಯಿ ಸಿಗೋದು. ಸೊ ಆ ರೀತಿ ಇರುತ್ತೆ, ನೀವು ಯಾವ್ದ್ರ ಮೇಲೆ ಕ್ಲಿಕ್ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಆ ಒಂದು ಕ್ಲಿಕ್ ಮಾಡೋದು ರಿವಾರ್ಡ್ಸ್ ಎಲ್ಲ ಒಂಥರ ಲೆಕ್ಕ ಮೇಲೆ ಇರುತ್ತೆ. ನೀವು ಎಲ್ಲೇ ಕ್ಲಿಕ್ ಮಾಡಿದ್ರು ಒಂದು 5 ರೂಪಾಯಿ 10 ರೂಪಾಯಿ ಕೊಡೋದು ಅವರು, ಜಾಸ್ತಿ ಅಮೌಂಟ್ ಕೊಡೋದಿಲ್ಲ. ಜಸ್ಟ್ ಇವಾಗ ಸಿ ಮಾಡಿ ಗಮನಿಸ್ತಾ ಇರ್ಬೋದು ಹೈ ಕಾರ್ಡ್ ಬಂತು. ಹೈ ಕಾರ್ಡ್ ಬಂದಾಗ ನಾನಂತೂ ಯಾವುದೇ ಕಾರಣಕ್ಕೂ ಗೇಮ್ ಪ್ಲೇ ಮಾಡಿದಿಲ್ಲ, ನಾನು ಒಂದ್ಸಲ ಗೇಮ್ ಪ್ಲೇ ಮಾಡಿ ಲಾಸ್ ಆಗಿದೆ. ಸೊ ಅದರಿಂದ ಹೈ ಕಾರ್ಡ್ ಗೇಮ್ ಪ್ಲೇ ಮಾಡೋದಿಲ್ಲ, ಜಸ್ಟ್ ಯಾರೋ ಒಬ್ಬರು ವಿನ್ ಆಗ್ತಾರೆ ಅಷ್ಟೇ. ಒಳ್ಳೆ ಕಾರ್ಡ್ ಬಂದಾಗ ಗೇಮ್ ಪ್ಲೇ ಮಾಡಬೇಕು. ಒಳ್ಳೆ ಕಾರ್ಡ್ ಅಂದರೆ ನಮಗೂ ಒಳ್ಳೆ ಕಾರ್ಡ್ ಬಿದ್ದಿರಬೇಕು, ನಮ್ಮ ಅಪೋನೆಂಟ್ಗೂ ಒಳ್ಳೆ ಕಾರ್ಡ್ ಬಿದ್ದಿರಬೇಕು, ಆವಾಗ ಗೇಮ್ ಪ್ಲೇ ಮಾಡ್ಬೋದು. ಇಲ್ಲಾಂತಂದರೆ ಆಲ್ಮೋಸ್ಟ್ ಆಲ್ ಹೈ ಕಾರ್ಡ್ ಬಂದರೆ ಕಂಪ್ಲೀಟಾಗಿ ಡ್ರಾಪ್ ಆಗ್ತಾ ಇದೆ. ನಮಗೆ ಸೀಕ್ವೆನ್ಸ್ ಬಂದು ಅವ್ರಿಗೆ ಕಲರ್ ಬಂದರೆ ಆಗ ಗೇಮ್ ಪ್ಲೇ ಮಾಡ್ಬೋದು, ಅದನ್ನು ಯಾರು ಕೂಡ ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಬಟ್ ಒಳ್ಳೆ ಕಾರ್ಡ್ ಬಂದರೆ ಗೇಮ್ ಪ್ಲೇನ ಮಾಡ್ತಾ ಹೋಗ್ಬೋದು. ಇವಾಗ ಗಮನಿಸ್ತಾ ಇರ್ಬೋದು ನಾನು ನಾರ್ಮಲ್ ಆಗಿ ಪ್ರಾಫಿಟಲ್ಲಿ ಹೋಗ್ತಾ ಇದ್ದೀನಿ, 1 ರೂಪಾಯಿ ಆಗಲಿ 2 ರೂಪಾಯಿ ಆಗಲಿ ಪ್ರಾಫಿಟೇ, ಈ ರೀತಿ ಪ್ರಾಫಿಟನ್ನು ಮಾಡ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿ ಪ್ರಾಫಿಟನ್ನು ಮಾಡ್ಬೋದು. ಟೀನ್ ಪಟ್ಟಿ ಗೇಮ್ ಬೆಸ್ಟ್ ಇದೆ ಅರ್ನ್ ಮಾಡೋದಕ್ಕೆ. ನಿಮಗೆ ಈ ಒಂದು ಟೀನ್ ಪಟ್ಟಿ ಗೇಮನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ತು ಅಂತಂದರೆ ನಾರ್ಮಲ್ ಆಗಿ ಈಸಿಯಾಗಿ ನೀವು 100 ರುಪೀಸ್ 200 ರುಪೀಸನ್ನು ಅರ್ನ್ ಮಾಡ್ಬೋದು. ಜಾಸ್ತಿನೇ ಅರ್ನ್ ಮಾಡ್ಬೋದು ನಿಮ್ಮ ಹತ್ರ ಜಾಸ್ತಿ ಅಮೌಂಟ್ ಇದ್ದರೆ. ಸೊ ಒಳ್ಳೆ ಕಾರ್ಡ್ ಬರೋವರೆಗೂ ತುಂಬ ಪೇಷನ್ಸಿಂದ ವೆಯ್ಟ್ ಮಾಡಬೇಕಾಗುತ್ತೆ, ಹಾಗೆ ಪ್ಲೇಯರ್ಸು ಕೂಡ ಆಟ ಆಡಬೇಕಾಗುತ್ತೆ. ಇದೆಲ್ಲ ಡಿಪೆಂಡ್ಸ್ ಆಗಿರುತ್ತೆ ಈ ಒಂದು ಗೇಮಲ್ಲಿ. ಡ್ರ್ಯಾಗನ್ ವರ್ಸಸ್ ಟೈಗರ್, ಅಂದರ್ ಬಾರ್, ಈ ರೀತಿ ಒಂದು ಸಡನ್ ಆಗಿ ನಿಮಗೆ ರಿಸಲ್ಟ್ ಬರೋದಿಲ್ಲ. ಇದು ಸ್ವಲ್ಪ ಸ್ಕಿಲ್ಲನ್ನು ಯೂಸ್ ಮಾಡಿ ಗೇಮ್ ಪ್ಲೇ ಮಾಡಬೇಕಾಗುತ್ತೆ. ಇವಾಗ ನೋಡ್ಬೋದು ಸೀಕ್ವೆನ್ಸ್ ವಿನ್ ಆಯಿತು, ಕಲರ್ ಲಾಸ್ ಆಯಿತು. ಆ ರೀತಿ ಈಗ ಗಮನಿಸ್ತಾ ಇರೋದು ನಾನು ಕೂಡ ಕಾರ್ಡ್ ಸಿ ಮಾಡ್ತಾ ಇದ್ದೀನಿ. ನನಗೆ
ಸೊ ಪ್ಯಾಕಾಗಿ ಪ್ಯಾಕಾಗಿ ಆಡಬೇಕಾಗುತ್ತೆ. ಇವಾಗ ಗಮನಿಸಿರ್ಬೋದು ಎಲ್ಲರೂ ಕೂಡ ಪ್ಯಾಕ್ ಆದರೂ ನಮ್ಮ ಒಂದು ಆಪೋನೆಂಟ್ಸು ವಿನ್ ಆದರೂ ಈ ರೀತಿ ಆಗಿರುತ್ತೆ. ಮತ್ತು ನಮಗೆ ಇವಾಗ ಕಾರ್ಡ್ ಬರುತ್ತೆ ಗಮನಿಸ್ತಿರ್ಬೋದು. ಇವಾಗ ಸಿ ಮಾಡ್ತಾ ಇದ್ದೀನಿ, ನನಗೆ ಇವಾಗ ಮತ್ತೆ ಹೈ ಕಾರ್ಡ್ ಬಂದಿದೆ, ಹೈ ಕಾರ್ಡ್ ಬಂದರೆ ಆಡೋದಿಲ್ಲ, ಇವಾಗ ಡ್ರಾಪ್ ಆಗ್ತಾ ಇದ್ದೀನಿ, ಸೊ ಪ್ಯಾಕ್ ಆಗ್ತಾ ಇದ್ದೀನಿ. ಈ ರೀತಿ ಪ್ಯಾಕ್ ಆಗಿ ಆಡಬೇಕಾಗುತ್ತೆ. ಈ ಒಂದು ಗೇಮಲ್ಲಿ ನೀವು ಅರ್ನ್ ಮಾಡ್ಬೋದಾ, ನಾವು ಅರ್ನ್ ಮಾಡ್ಬೋದಾ ಬ್ರೋ ಅಂತ ನೀವು ಕೇಳಿದ್ರೆ, ಕಂಪ್ಲೀಟಾಗಿ ಗೈಸ್ ಈಸಿಯಾಗಿ ಈ ಒಂದು ಗೇಮಲ್ಲಿ ಅರ್ನ್ ಮಾಡ್ತಾ ಹೋಗೋದು. ಆದರೆ ನಿಮಗೆ ಇಲ್ಲಿ ಪೇಷನ್ಸಿಂದ ಒಂದು ಕಾರ್ಡನ್ನು ನೋಡುವಂಥ ಪೇಷನ್ಸ್ ಇರಬೇಕು. ಯಾವುದಾದ್ರು ಕಾರ್ಡ್ ಮೇಲೆ ಬೆಟ್ ಮಾಡೋದಿಲ್ಲ. ಇವಾಗ ಗಮನಿಸ್ತಾ ಇರ್ಬೋದು ಸೀಕ್ವೆನ್ಸ್ ಬಂದಿದೆ 8, 9, 10. ಇದಕ್ಕೆ ಆರಾಮಾಗಿ ಬೆಟ್ ಮಾಡ್ತಾ ಹೋಗೋದು, ನಾನು ಇವಾಗ ಬೆಟ್ ಮಾಡ್ತಾ ಇದ್ದೀನಿ ಗಮನಿಸ್ತಾ ಇರ್ಬೋದು. ಸೊ ಇವಾಗ ನಮ್ಮ ಅಪೋನೆಂಟ್ ಪ್ಯಾಕ್ ಆದರೂ ಅವರು ಆಡ್ತಾರೆ, ಅವರು ಪ್ಯಾಕ್ ಆದರೂ ಕಂಪ್ಲೀಟಾಗಿ ನಾನು 3 ರೂಪಾಯಿ ವಿನ್ ಅದೇ. ಸೊ ಏನು ಮಾಡೋಕ್ಕಾಗೋದಿಲ್ಲ, ನಮಗೆ ಒಳ್ಳೆ ಕಾರ್ಡ್ ಬಂದಿದೆ ಅಂದರೆ ಅವರಿಗೆ ಒಂದು ಖರಾಬ್ ಕಾರ್ಡ್ ಬಿದ್ದಿರುತ್ತೆ, ಪ್ಯಾಕ್ ಆಗ್ತಾ ಇರ್ತಾರೆ. ಸೊ ಇದೇ ರೀತಿ ಆಡ್ತಾ ಹೋಗಿ ನಿಮಗೆ ಒಳ್ಳೆ ಕಾರ್ಡ್ ಬಿದ್ದಾಗ ಗೇಮ್ ಪ್ಲೇ ಮಾಡಿ ಅರ್ನ್ ಮಾಡ್ತಾಬೋದು. ಇವಾಗ ನನಗೆ ಹೈ ಕಾರ್ಡ್ ಬಂತು, ಸೊ ಹೈ ಕಾರ್ಡ್ ಬಂದರೆ ನಾನು ಕಂಟಿನ್ಯೂಸ್ ಆಗಿ ಪ್ಯಾಕ್ ಆಗ್ತೀನಿ. ಇವಾಗ ಗೇಮ್ ವಿನ್ ಅದೇ 5 ರೂಪಾಯಿ ಬಂತು ಗಮನಿಸ್ತಾ ಇರ್ಬೋದು. ಈ ರೀತಿ ರಿವಾರ್ಡ್ಸು ಇದು ಈ ಗೇಮಲ್ಲಿ ಬಂದೇ ಬರ್ತಾನೇ ಇರುತ್ತೆ. ನೀವು ಈ ರಿವಾರ್ಡ್ಸನ್ನೇ ವಿನ್ ಆಗ್ತಾ ಅಂದರೆ ಡೈಲಿ ಒಂದು 50-100 ರೂಪಾಯಿ ಅರ್ನ್ ಮಾಡ್ತಾ ಹೋಗೋದು. ಆದರೆ ಡೈಲಿ ಗೇಮ್ ಪ್ಲೇ ಮಾಡ್ತಾ ಇರಬೇಕು ಅಷ್ಟೇ. ನೀವು ಜಾಸ್ತಿ ರಿವಾರ್ಡ್ ಬರಬೇಕು ಅಂತಂದರೆ ನೀವು ಜಾಸ್ತಿ ಗೇಮ್ ಪ್ಲೇ ಮಾಡ್ದಂಗೆ ಒಳ್ಳೊಳ್ಳೆ ಕಾರ್ಡ್ ನಿಮಗೆ ಬರ್ತಾ ಇರುತ್ತೆ. ಜಸ್ಟ್ ಇವಾಗ ನಾನು ಪ್ಯಾಕ್ ಆಗಿದ್ದೀನಿ ಗಮನಿಸ್ತಾ ಇರ್ಬೋದು, ಮತ್ತೆ ನೋಡೋಣ ಯಾವ ಕಾರ್ಡ್ ಬರುತ್ತೆ ಅಂತ. ಯಾರಿಗೂ ಒಳ್ಳೆ ಕಾರ್ಡ್ ಬಂದಿಲ್ಲ ಅಂದರೆ ಕಂಟಿನ್ಯೂಸ್ ಆಗಿ ಪ್ಯಾಕ್ ಆಗಿರ್ತಾ ಇರ್ತಾರೆ. ಇವಾಗ ಸಿ ಮಾಡ್ತಾ ಇದ್ದೀನಿ 9, 9, 2. ಇದಕ್ಕೆ ಒಂದು ಆಲ್ಮೋಸ್ಟ್ ಅಲ್ಲಿ ನೀವು ಬೆಟ್ಟನ್ನು ಮಾಡ್ತಾ ಹೋಗ್ಬೋದು. ಆದರೆ ನಾನು ನಾರ್ಮಲಾಗಿ ಜಾಸ್ತಿ ಈ ಥರ ಕಾರ್ಡ್ಗಳನ್ನ ಆಡೋದಿಲ್ಲ. ಜಸ್ಟ್ ಇವಾಗ ಒಂದು ಗೆಸ್ ಮೇಲೆ ಇವಾಗ ಬೆಟ್ಟನ್ನು ಮಾಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಪ್ಯಾಕ್ ಆದರೂ ಅವರು ಇವಾಗ ಪ್ಯಾಕ್ ಆದರೂ ಕಂಪ್ಲೀಟಾಗಿ ವಿನ್ ಅದೇ. ನಾನು ಪೇರ್ ಬಂದಿದ್ದಕ್ಕೆ ಗೇಮ್ ಪ್ಲೇ ಮಾಡಿದೆ, ಸೊ ಎಲ್ಲ ಪ್ಯಾಕ್ ಆಗೋದ್ರಿಂದ ವಿನ್ ಆದರು. ಇಲ್ಲಾಂದರೆ ಅಟ್ಲೀಸ್ಟ್ ನಾವು 3 ಬೆಟ್ ಆದರೂ ಮಾಡಬೇಕಾಗುತ್ತೆ. ಗೈಸ್, ನೀವು ಇದರಲ್ಲಿ ಶೋ ಮಾಡಬೇಕು ಅಂತಂದರೆ, ನಾನು ಯಾವುದೇ ಕಾರಣಕ್ಕೂ ಇಲ್ಲಿ ಶೋ ಮಾಡಿಲ್ಲ, ಶೋ ಮಾಡಿ ತೋರಿಸಿ ಆನಂತರ ಗೇಮ್ನ ಎಂಡ್ ಮಾಡ್ಕೊಳ್ತೀನಿ. ನೀವು ಈ ಗೇಮಲ್ಲಿ ಶೋ ಮಾಡಬೇಕು ಅಂತಂದರೆ ನೀವು 3 ಬೆಟ್ ಅಂದರೆ ಮಾಡಲೇಬೇಕಾಗುತ್ತೆ, ಅಂದರೆ 3 ಸಲ ಬೆಟ್ ಮಾಡಲೇಬೇಕಾಗುತ್ತೆ. ಇವಾಗ 1 ಸಲ ಚಾಲ್ ಮಾಡಿದ್ರೆ ನಾವು 1 ರೂಪಾಯಿನ ಚಾಲ್ ಮಾಡ್ತೀವಿ. ಅದೇ ರೀತಿ ಮಿನಿಮಮ್ 3 ರೂಪಾಯಿ ಇಲ್ಲ 5 ರೂಪಾಯಿನ ನೀವು ಚಾಲ್ ಮಾಡಬೇಕು, ಆನಂತರ ನಿಮಗೆ ವಿನ್ನಿಂಗ್ ಅಮೌಂಟ್ ಬರುವಂಥದ್ದು. ಇವಾಗ ಗಮನಿಸ್ತಾ ಇರ್ಬೋದು ಅವರು ಬೆಟ್ ಮಾಡ್ತಾ ಇದ್ದಾರೆ, ಅಟ್ಲೀಸ್ಟ್ 3 ಸಲ ಆದರೂ ಮಾಡ್ತಾರೆ ನೋಡ್ಕೊಳ್ತಾ ಇದ್ದಾರೆ. ಅಲ್ಲಿವರೆಗೂ ಕೂಡ ಅವರು ಶೋ ಮಾಡೋದಿಲ್ಲ, 3 ಸಲ ಬೆಟ್ ಆದ ನಂತರ ಅವರು ಶೋಗೆ ಕೊಡ್ತಾರೆ. ಶೋ ಕೊಡದೇನೆ ಆಡ್ಬೋದು, ನಮಗೆ ಒಳ್ಳೆ ಕಾರ್ಡ್ ಬಂದಿದೆ ಅಂತಂದರೆ. ಇವಾಗ ಗಮನಿಸ್ತಾ ಇರ್ಬೋದು ಇವಾಗ ನಮ್ಮೊಂದು ಆಪೋನೆಂಟ್ ಶೋ ಕೊಡ್ತಾರೋ ಇಲ್ವೋ, ಅವರಿಬ್ಬರು ಗೇಮ್ ಪ್ಲೇನ ಮಾಡ್ತಾ ಇದ್ದಾರೆ. ಸೊ ಮತ್ತೆ ಚಾಲ್ ಮಾಡಿದ್ರು, ಇವಾಗ ಇವ್ರು ಶೋ ಮಾಡಿದ್ರು ಗಮನಿಸ್ತಾ ಇರ್ಬೋದು ಯಾರು ವಿನ್ ಆದರು ಅಂತಂದರೆ ಕಲರ್ ಇರೋರು ವಿನ್ ಆದರು. ಸೊ ಪೇರ್ ಇರೋರು ಕಂಪ್ಲೀಟಾಗಿ ಲಾಸ್ ಆದರು, ಯಾಕಂತಂದರೆ ಕಲರು ಗ್ರೇಟರ್ ದೆನ್ ಆಗಿರುತ್ತೆ ಪೇರ್ಗಿಂತ. ಕಂಪ್ಲೀಟಾಗಿ ಪೇರ್ ಒಂದು ಲೆಸ್ ರ್ಯಾಂಕಲ್ಲಿ ಬರುತ್ತೆ, ಕಲರ್ ಒಂದು ಹೈ ರ್ಯಾಂಕಲ್ಲಿ ಬರುತ್ತೆ. ನೀವು ರ್ಯಾಂಕಿಂಗನ್ನು ನೋಡಿಕೊಂಡು ಆಡ್ತಾ ಹೋಗ್ಬೋದು. ಇವಾಗ ಮತ್ತೆ ನನಗೆ ಹೈ ಕಾರ್ಡ್ ಬಂತು, ನಾನು ಗೇಮ್ ಪ್ಲೇ ಮಾಡೋದಿಲ್ಲ. ಆದರೂ ಕೂಡ ನಾನು ಒಂದು 10 ರೂಪಾಯಿ 20 ರೂಪಾಯಿ ಇವಾಗ ಪ್ರಾಫಿಟ್ಗೆ ಬಂದಿದ್ದೀನಿ, ಯಾಕೆಂದರೆ ನಾನು 1-2 ಗೇಮನ್ನು ವಿನ್ ಆಗಿದ್ದೀನಿ, ಹಾಗೆ ರಿವಾರ್ಡ್ಸ್ ಕೂಡ ತಗೊಂಡಿದ್ದೀನಿ. ಇವಾಗ ಇನ್ನೊಂದು ಗೇಮ್ ಪ್ಲೇ ಮಾಡಿದ್ರೆ ಮತ್ತೆ ರಿವಾರ್ಡ್ಸ್ ಬರುತ್ತೆ. ನೀವು ಕುರಿತಾರೆ ರಿವಾರ್ಡ್ಸನ್ನು ವಿನ್ ಆಗಬೇಕು ಅಂತಂದರೆ ಅಪ್ಲಿಕೇಶನ್ ಲಿಂಕು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ನೀವಿನ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ, ಸೊ ಟೆಲಿಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ನೀವು ಕೂಡ ಆರಾಮಾಗಿ ಅರ್ನ್ ಮಾಡ್ತಾ ಹೋಗೋದು. ಇವಾಗ ನಮ್ಮ ಆಪೋನೆಂಟ್ಸ್ ಗಮನಿಸ್ತಾ ಇರ್ಬೋದು ಶೋ ಮಾಡಿದ್ರು, ಇವಾಗ ಗಮನಿಸ್ತಾ ಇರ್ಬೋದು ಪೇರ್ ವಿನ್ ಆಯಿತು. ಇವ್ರದ್ದು ಜೆ ಜೆ ಆದರೆ ಅವ್ರದ್ದು ಕೆ ಕೆ ಇರೋದು ವಿನ್ ಆಯಿತು. ಜಾಸ್ತಿ ನಂಬರ್ ಯಾರ್ದಿರುತ್ತೋ ಅವರು ವಿನ್ ಆಗ್ತಾರೆ. ಸೊ ಟೀನ್ ಪಟ್ಟಿ ಬಗ್ಗೆ ನಿಮ್ಗೆ ಅಷ್ಟೊಂದು ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ ಕಂಪ್ಲೀಟಾಗಿ, ಇನ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ಗೇಮ್ ತುಂಬ ಈಸಿ ಇದೆ. ಇವಾಗ ನನಗೆ ರಿವಾರ್ಡ್ ಬಂತು ಗಮನಿಸ್ತಾ ಇರ್ಬೋದು, ಇವಾಗ ಕ್ಲಿಕ್ ಮಾಡ್ತೀನಿ 3 ರೂಪಾಯಿ ಬಂತು. ಸೊ ಗಮನಿಸ್ತಾ ಇರ್ಬೋದು ನಾವು ಎಲ್ಲೆಲ್ಲೋ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟಾಗಿ ಜಾಸ್ತಿ ಅಮೌಂಟ್ ಬರೋದೇನೋ. ಜಸ್ಟ್ ಒಂದು ಎಲ್ಲೋ ಒಂದು ಕಡೆ ಕ್ಲಿಕ್ ಮಾಡಿ ನಿಮಗೆ ರಿವಾರ್ಡ್ಸ್ ಬಂದೇ ಬರ್ತಾನೆ ಇರುತ್ತೆ. ಇವಾಗ ಗಮನಿಸ್ತಾ ಇರ್ಬೋದು ನಾನು ಸಿ ಮಾಡ್ತಾ ಇದ್ದೀನಿ, ಇವಾಗ AS5. ಇವಾಗ ನನಗೆ ಒಂದು ಪೇರ್ ಬಂದಿದೆ, ಈ ಒಂದು ಪೇರ್ಗೆ ನಾನು ಚಾಲ್ ಮಾಡ್ತೀನಿ. ಸೊ ನೋಡೋಣ ಏನಾಗುತ್ತೆ ಅಂದರೆ, 1 ಸಲ ಚಾಲ್ ಮಾಡಿದ್ದೀನಿ, ನಮ್ಮ ಅಪೋನೆಂಟ್ ಒಬ್ಬರು ಡ್ರಾಪ್ ಆಗಿದ್ದಾರೆ, ಇವಾಗ ಇಬ್ಬರು ಡ್ರಾಪ್ ಆದರು. ಇವಾಗ 3ನೇ ಮೆಂಬರ್ ನೋಡೋಣ ಏನಾಗುತ್ತಾರೆ ಅಂತ, ಆಡ್ತಾರೋ ಇಲ್ವೋ ನೋಡ್ತಾ ಹೋಗೋಣ. ಅವರು ಚಾಲ್ ಮಾಡಿದ್ರೆ ನಾವು ಚಾಲ್ ಮಾಡಬೇಕಾಗುತ್ತೆ, ಡ್ರಾಪ್ ಆದರೆ ನಾವು ಕಂಪ್ಲೀಟಾಗಿ ವಿನ್ ಆಗ್ತೀವಿ. ಈಗ ಇವರೊಬ್ಬರು ಇದ್ದಾರೆ, ಈಗ ಗಮನಿಸ್ತಾ ಇರ್ಬೋದು ಇವರು ಚಾಲ್ ಮಾಡಿದ್ರೆ ನಾನು ಕೂಡ ಚಾಲ್ ಮಾಡಬೇಕು. ಸೊ ಚಾಲ್ ಮಾಡಿದ್ರು ಅವರು, ಮತ್ತೆ ನಾನು ಚಾಲ್ ಮಾಡ್ತಾ ಇದ್ದೀನಿ ಗಮನಿಸ್ತಾ ಇರ್ಬೋದು. ನಾನು ಶೋ ಮಾಡೋಕ್ಕಾಗೋದಿಲ್ಲ ಈ ಟೈಮಲ್ಲಿ, ಯಾಕಂದರೆ ಅಟ್ಲೀಸ್ಟ್ 3 ಬೆಟ್ಸ್ ಆದರೂ ಆಗಲೇಬೇಕು. ಇವಾಗ ಗಮನಿಸ್ತಾ ಇರ್ಬೋದು ಮತ್ತೆ ಚಾಲ್ ಮಾಡಿದ್ದೀನಿ, 3 ಚಾಲ್ ಆದ ನಂತರ ಈಗ ನೋಡಿ ಶೋ ಆಪ್ಷನ್ ಬಂತು, ನಾನು ಶೋ ಮಾಡ್ತೀನಿ. ಯಾಕೆಂದರೆ ಈ ಕಾರ್ಡ್ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲ ನನಗೆ, ನೋಡ್ಬೋದು. ಹಾಗಾದರೂ ಕೂಡ ನಾನೇ ವಿನ್ ಅದೇ, ಅವ್ರದ್ದು ಕೂಡ AS4 ಇತ್ತು, ನಂದು AS5 ಇತ್ತು, ಕಂಪ್ಲೀಟಾಗಿ ನಾನು ವಿನ್ ಅದೇ ಗೈಸ್. ಇವಾಗ ಈ ರೀತಿ ಇದ್ದಾಗ ನೀವು ಆರಾಮಾಗಿ ಆಡ್ತಾ ಹೋಗ್ಬೋದು, ಈಸಿಯಾಗಿ ಅರ್ನ್ ಮಾಡ್ತಾ ಹೋಗ್ಬೋದು ತುಂಬ ಈಸಿಯಾಗಿ. ಗಮನಿಸ್ತಾ ಮತ್ತೆ ಕಾರ್ಡ್ ಬಂದಿದೆ, ನಾನು ಸಿ ಮಾಡೋದಿಲ್ಲ, ಗೇಮಿಂದ ಎಕ್ಸಿಟ್ ಆಗ್ತಾ ಇದ್ದೀನಿ. ಸದ್ಯಕ್ಕೆ ಇವತ್ತಿನ ವೀಡಿಯೋನ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊಲ್ಯೂಷನ್ ತಿಳಿಸ್ಕೊಡೋ ಪ್ರಯತ್ನನ ಮಾಡ್ತೀನಿ. ಅಪ್ಲಿಕೇಶನ್ ಲಿಂಕ್ ಎಲ್ಲಿರುತ್ತೆ ಅಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಇರುತ್ತೆ, ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ನೀವು ಕೂಡ ಅರ್ನ್ ಮಾಡ್ತಾ ಹೋಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್, ನಮಸ್ಕಾರ.